ಹೈ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಇವತ್ತೊಂದು ನಿಮಗೆ ಹೇರ್ ಪ್ಯಾಕ್ನ ತೋರಿಸ್ತಾ ಇದ್ದೀನಿ. ಇದು ಬಾಳೆಹಣ್ಣಿನಿಂದ ಮಾಡಿರೋಂಥ ಹೇರ್ ಪ್ಯಾಕ್, ನನಗೆ ತುಂಬಾ ಒಳ್ಳೆಯ ರಿಸಲ್ಟ್ ಕೊಟ್ಟಿದೆ, ಹಾಗಾಗಿ ನಿಮಗೂ ಕೂಡ ತೋರಿಸ್ತಾ ಇದ್ದೀನಿ. ಇದನ್ನ ಯಾವ ಥರ ಮಾಡೋದು ಅಂತ ಹೇಳಿದ್ರೆ, ಇಲ್ಲಿ ಒಂದು ತುಂಬಾ ಹಣ್ಣಾಗಿರುವಂಥ ಒಂದು ಬಾಳೆಹಣ್ಣು ತೊಗೊಂಡಿದ್ದೀನಿ. ನಿಮ್ಮ ಕೂದಲು ಎಷ್ಟು ಉದ್ದ ಇದೆಯೋ ಅದ್ರ ಪ್ರಕಾರ ನೀವು ಹೆಚ್ಚು ಕಮ್ಮಿ ಮಾಡ್ಕೋಬೋದು. ಬಟ್ ಬಾಳೆಹಣ್ಣು ತುಂಬಾ ಹಣ್ಣಾಗಿರಬೇಕು, ಕಾಯಿ ಇದ್ದರೆ ಅಷ್ಟು ಒಳ್ಳೆಯ ರಿಸಲ್ಟ್ ಸಿಕ್ಕಲ್ಲ. ಹಾಗೆ ಒಂದು ಕಪ್ ಮೊಸರನ್ನ ತೊಗೊಂಡಿದ್ದೀನಿ. ಇದನ್ನು ಕೂಡ ಸ್ಟೇನ್ ಮಾಡ್ಕೊಂಡಿದ್ದೀನಿ. ನೀರು ಇತ್ತು ಅಂದರೆ ಅಪ್ಲೈ ಮಾಡೋಕ್ಕೆ ಒಂದು ಸ್ವಲ್ಪ ಕಷ್ಟ ಆಗುತ್ತೆ. ಆಮೇಲೆ ಇಲ್ಲಿ ಜೇನುತುಪ್ಪ ತೊಗೊಂಡಿದ್ದೀನಿ. ಇದನ್ನು ಕೂಡ ಅಷ್ಟೇ, 1 ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ. ಇದನ್ನು ಜಾಸ್ತಿ ತೊಗೊಳಕ್ಕೆ ಹೋಗಬೇಡಿ, ಜಾಸ್ತಿ ಆದರೆ ಕೂದಲು ಬೆಳ್ಳಗಾಗುವಂಥ ಚಾನ್ಸಸ್ ಇರುತ್ತೆ. ಬಟ್ ಲಿಮಿಟಲ್ಲಿ ತೊಗೊಂಡ್ರೆ ತುಂಬಾ ಒಳ್ಳೆ ಬೆನಿಫಿಟ್ ಸಿಕ್ಕತ್ತೆ. ಈ 3 ಇಂಗ್ರೀಡಿಯೆಂಟ್ಸ್ನ ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ಳೋಣ. ತುಂಬಾ ಸ್ಮೂತಾಗಿ ಇದನ್ನು ಪೇಸ್ಟ್ ಮಾಡ್ಕೊಳ್ಳೋಣ. ಸ್ವಲ್ಪನೂ ಗಂಟಿರಬಾರ್ದು, ಗಂಟಿತ್ತು ಅಂತ ಹೇಳಿದ್ರೆ ಅಪ್ಲೈ ಮಾಡೋಕ್ಕೂ ಕಷ್ಟ ಆಗುತ್ತೆ. ನೋಡಿ, ಇಲ್ಲಿ ಒಂದು ಸ್ವಲ್ಪ ಗಂಟಿದೆ. ಈ ಥರ ಇತ್ತು ಅಂತ ಹೇಳಿದ್ರೆ ವಾಶ್ ಮಾಡೋಕ್ಕೂ ತುಂಬಾ ಕಷ್ಟ ಆಗುತ್ತೆ. ಇದನ್ನ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಇವಾಗ ಹೇರ್ಗೆ ಅಪ್ಲೈ ಮಾಡ್ತಾ ಹೋಗೋಣ. ಯಾವ ಥರ ಅಂತ ನಿಮಗೆ ತೋರಿಸ್ತೀನಿ. ಫಸ್ಟು ನಾವು ಏನೇ ಹೇರ್ ಪ್ಯಾಕ್ ಆಗಲಿ ಅಥವಾ ಆಯಿಲ್ ಆಗಲಿ ಅಪ್ಲೈ ಮಾಡೋಕ್ಕೂ ಮುಂಚೆ ಚೆನ್ನಾಗಿ ಕೂದಲನ್ನ ಬಿಡಿಸ್ಕೊಳ್ಳಿ, ಅಂದರೆ ತಲೆ ಬಾಚ್ಕೊಳ್ಳಿ. ಸ್ವಲ್ಪನೂ ಗಂಟು ಅಥವಾ ಸಿಕ್ಕು ಇರಬಾರ್ದು. ಗಂಟು ಅಥವಾ ಸಿಕ್ಕಿತ್ತು ಅಂತ ಹೇಳಿದ್ರೆ ನಮಗೆ ಅಪ್ಲೈ ಮಾಡೋಕ್ಕೆ ತುಂಬಾ ಕಷ್ಟ ಆಗುತ್ತೆ. ಆಮೇಲೆ ವಾಶ್ ಮಾಡೋಕ್ಕೂ ಅಷ್ಟೇ ತುಂಬ ಜಾಸ್ತಿ ಕಷ್ಟ ಆಗುತ್ತೆ. ಸೊ ಹಾಗಾಗಿ ಮೊದಲಿಗೆ ಕ್ಲೀನಾಗಿ ಬಾಚ್ಕೊಂಬಿಡೋಣ. ಇವಾಗ ಸೆಕ್ಷನ್ ವೈಸ್ ಮಾಡ್ಕೊಂಡು ಕೂಡ ನೀವು ಅಪ್ಲೈ ಮಾಡ್ಬೋದು, ಅಥವಾ ನೀವು ರಬ್ಬರ್ ಬ್ಯಾಂಡ್ಸ್ ಅಥವಾ ಕ್ಲಿಪ್ಸ್ ಹಾಕಿ ಕೂಡ ನೀವು ಅಪ್ಲೈ ಮಾಡ್ಬೋದು. ನಿಮಗೆ ಹೇಗೆ ಕನ್ವೀನಿಯಂಟ್ ಅನಿಸುತ್ತೋ ಹಾಗೆ ಕ್ಲೀನಾಗಿ ಇದನ್ನು ರೂಟ್ಗೆ, ಆಮೇಲೆ ಕೂದಲಿಗೆ, ಎಡ್ಜ್ವರೆಗೂ ಕ್ಲೀನಾಗಿ ಇದನ್ನ ಅಪ್ಲೈ ಮಾಡ್ಕೊಳ್ಳೋಣ. ಹಾಗೆ ಈ ಹೇರ್ ಪ್ಯಾಕ್ನ ಯಾರು ಬೇಕಾದರೂ ಯೂಸ್ ಮಾಡ್ಬೋದು. ಎನಿ ಹೇರ್ ಟೈಪ್ ಇದು ಸೂಟ್ ಆಗುತ್ತೆ. ಇದರಲ್ಲಿ ಬಾಳೆಹಣ್ಣು ಯೂಸ್ ಮಾಡಿರೋದ್ರಿಂದ ಕೂದಲು ತುಂಬಾ ಸ್ಟ್ರಾಂಗ್ ಮತ್ತು ಥಿಕ್ನೆಸ್ ಕೊಡುತ್ತೆ, ಅಂದರೆ ದಪ್ಪ ಆಗುತ್ತೆ ಮತ್ತು ಗಟ್ಟಿಯಾಗುತ್ತೆ. ಆಮೇಲೆ ಮೊಸರು ಯೂಸ್ ಮಾಡ್ತಿರೋದ್ರಿಂದ ಡ್ಯಾಂಡ್ರಫ್ಗೆ ತುಂಬಾ ಒಳ್ಳೆ ರಿಸಲ್ಟ್ ಕೊಡುತ್ತೆ, ಅಂದರೆ ಡ್ಯಾಂಡ್ರಫ್ನ ರಿಮೂವ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಆಮೇಲೆ ಹನಿ ಯೂಸ್ ಮಾಡ್ತಿರೋದ್ರಿಂದ ಕೂದಲಿಗೆ ಒಳ್ಳೆ ಮಾಯಿಶ್ಚರ್ ಕೊಡುತ್ತೆ, ಮತ್ತು ಮಾಯಿಶ್ಚರ್ನ ಕೂಡ ಲಾಕ್ ಮಾಡುತ್ತೆ, ಅದ್ರ ಜೊತೆಯಲ್ಲಿ ಒಳ್ಳೆ ಶೈನ್ ಕೊಡುತ್ತೆ. ಈ 3 ಕಾಂಬಿನೇಷನ್ ನಾವು ಯೂಸ್ ಮಾಡ್ತಿರೋದ್ರಿಂದ ನಮಗೆ ಕೂದಲಿಗೆ ತುಂಬಾ ಬೌನ್ಸಿಯಾಗಿ ಮತ್ತು ತುಂಬಾ ಒಳ್ಳೆ ರಿಸಲ್ಟ್ ಕೊಡುತ್ತೆ. ಇವಾಗ ನಾನು ರೂಟ್ಗೆ ಮತ್ತು ಈ ಎಡ್ಜಸ್ಗೆ ಏನಿದೆ ಕಂಪ್ಲೀಟಾಗಿ ಕೂದಲಿಗೆ ನಾನು ಚೆನ್ನಾಗಿ ಅಪ್ಲೈ ಮಾಡಿದ್ದೀನಿ. ಇದೆಲ್ಲ ಆದಮೇಲೆ ಒಂದು ಬನ್ ಹಾಕ್ತಾ ಇದ್ದೀನಿ, ರಬ್ಬರ್ ಬ್ಯಾಂಡ್ ಹಾಕಿದ್ದೀನಿ. ಕ್ಲಿಪ್ ಎಲ್ಲ ಹಾಕಕ್ಕೆ ಹೋಗ್ಬಿಡಿ, ಕ್ಲಿಪ್ ಹಾಕಿದ್ರೆ ಹಸಿ ಇರೋ ಕೂದಲಲ್ಲಿ ಕಟ್ ಆಗುವಂಥ ಚಾನ್ಸಸ್ ಇರುತ್ತೆ. ಆಮೇಲೆ ಇದನ್ನ ನೀವು ಹಾಗೆ ಕೂಡ ಬಿಡ್ಬೋದು, ಇಲ್ಲ ಶವರ್ ಕ್ಯಾಪ್ ಹಾಕ್ಬಿಟ್ಟು ಒಂದು 1/2 ಅವರಿಂದ 2 ಅವರ್ಸ್ವರೆಗೂ ಇದನ್ನ ಹಾಗೆ ಬಿಡ್ಬೋದು. ಇದನ್ನ ವಾಶ್ ಮಾಡ್ಕೊಂಡು ಬಂದಮೇಲೆ ನನ್ನ ಕೂದಲು ಯಾವ ಥರ ಇದೆ ಅಂತ ನೋಡಿ. ಸಾರಿ, ನಾನು ತೋರಿಸೋಕ್ಕಾಗಿರಲಿಲ್ಲ ನಿಮಗೆ, ಜಸ್ಟ್ ಒಂದು ವ್ಲಾಗಲ್ಲಿ ನಾವು ಶೂಟ್ ಮಾಡಬೇಕಾದ್ರೆ ಅದನ್ನೇ ಶೇರ್ ಮಾಡ್ತಾ ಇದ್ದೀನಿ. ನನ್ನ ಕೂದಲು ನೋಡಿ ಎಷ್ಟು ಸಿಲ್ಕಿ ಆಗಿದೆ, ಎಷ್ಟು ಬಿಡಿ ಬಿಡಿಯಾಗಿದೆ, ಆಮೇಲೆ ಎಷ್ಟು ಬೌನ್ಸಿಯಾಗಿ ಕಾಣಿಸ್ತಾ ಇದೆ ಅಂತ ಹೇಳಿಬಿಟ್ಟು. ವಾಲ್ಯೂಮ್ ಕೂಡ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ಇದನ್ನ ಟ್ರೈ ಮಾಡಿಬಿಟ್ಟು ನನಗೆ ಹೇಗೆ ರಿಸಲ್ಟ್ ಬಂತು ಅಂತ ಕೂಡ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಹೇಳಿ. ಮತ್ತು ಇನ್ನೇನು ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಅನ್ನಿಸ್ತು ಅಥವಾ ಇಷ್ಟ ಆಯಿತು ಅಂತ ಹೇಳಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ಕಾಮೆಂಟ್ ಸೆಕ್ಷನಲ್ಲಿ ಹೇಳೋದನ್ನು ಮರೆಯೋಕ್ಕೆ ಹೋಗಬೇಡಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಈ ವಿಡಿಯೋನ ನಾನು ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ.